ಬರುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಸಹ ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುತ್ತದೆ ಎಂದು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ರವಿಶಂಕರ್ ನಾಯಕ್ ತಿಳಿಸಿದರು. ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಶುಕ್ರವಾರ ವಿಜಯ ಸಂಕಲ್ಪ ಯಾತ್ರೆ ಹಿನ್ನೆಲೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ವಿಜಯ ಸಂಕಲ್ಪ ಅಭಿಯಾನ ಯಾತ್ರೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾರವರ ಮಾರ್ಗದರ್ಶನದಂತೆ ಸಿಂದಗಿಯಲ್ಲಿ ಜನವರಿ 21 29ರವರೆಗೆ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಸಹಾಯ ವಿಧಾನ ಪರಿಷತ್ತಿನ ಸದಸ್ಯರಾದ ಚಿದಾನಂದ ಗೌಡರ್ ಅವರ ನೇತೃತ್ವದಲ್ಲಿ ಚಾಲನೆ ನೀಡುವ ಮೂಲಕ ಮನೆ ಮನೆಗೆ ಗೊತ್ತಿರಲಿ ನಮ್ಮ ಕೇಂದ್ರ ಮತ್ತು ರಾಜ್ಯಗಳ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನು ಸಾಮಾನ್ಯ ಜನರ ಮನ ಮುಟ್ಟುವ ಕೆಲಸಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಂತರ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯನವರು ಮಾತನಾಡುತ್ತಾ, ವರಿಷ್ಠರ ಆದೇಶದಂತೆ ಅವರು ನೀಡುವ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನಲ್ಲಿ ಸಹ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ವಿಧಾನಸಭಾ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾದ ಕೃಷ್ಣ ನಾಯಕ್ ಅವರು ಮಾತನಾಡುತ್ತಾ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವ ದೃಷ್ಟಿಯಿಂದ ಭರ್ಜರಿ ಸಿದ್ಧತೆಯನ್ನು ತಾಲೂಕಿನಲ್ಲಿ ನಡೆಸುತ್ತಿದ್ದು, ಮುಂದಿನ ತಿಂಗಳು ಸುಮಾರು 20,000 ಜನಗಳನ್ನು ಸೇರಿಸಿ ಬೃಹತ್ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊತ್ತೂರು ಹನುಮಂತರಾಯಪ್ಪ, ಶಿವಕುಮಾರ್ ಸಾಕೇಲ್, ಕಾರ್ಯದರ್ಶಿಗಳಾದ ಅಶೋಕ್ ಕೃಷ್ಣಮೂರ್ತಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, ಎನ್ಕೆಎಸ್ ಟಿವಿ 4, ಪಾವಗಡ. ವಿಶೇಷವಾಗಿ ಏನು ಎರಡೂ ಸರ್ಕಾರಗಳು, ಡಬಲ್ ಇಂಜಿನ್ ಸರ್ಕಾರಗಳು ಏನಿವತ್ತು ಈ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಪ್ರತಿ ಮನೆಗೂ ಕರಪತ್ರ ಹಂಚುವಂಥದ್ದು, ಸರ್ಕಾರ ಸಾಧನೆಗಳನ್ನು ಹೇಳುವಂಥದ್ದು, ಮತ್ತು ನಾವು ಮುಂದೆ ಏನು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದನ್ನು ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರದ ಎಲ್ಲ ಯೋಜನೆಗಳು ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನು ಸವಲತ್ತು ಸಿಕ್ಕಿದೆ, ಇನ್ನು ಯಾರು ಸಿಗಬೇಕು ಅನ್ನೋದೆಲ್ಲ ಪಟ್ಟಿ ಮಾಡಲಿಕ್ಕೆ, ಅದ್ರ ಜೊತೆಗೆ ಮಿಸ್ಕಾಲ್ ಕೊಡುವ ಮುಖಾಂತರ ಮತ್ತೆ ಹೊಸದಾಗಿ ಎಲ್ಲ ಯುವ ಮಿತ್ರರಿಗೆಲ್ಲ ಹೊಸದಾಗಿ ಎಲ್ಲ ಹೋಟೆಲ್ ಲಿಸ್ಟ್ಗೆ ಈಗ ಸೇರ್ಪಡೆ ಆಗಿದ್ದಾರೆ. ಯಡಿಯೂರಪ್ಪ ಅವರು ಮಾತು ಕೊಟ್ಬಿಟ್ಟು ಬಂದಿದ್ದಾರೆ. ಮೋದಿ ಅವರು ಇವಾಗ ಎಲ್ಲ ತಮ್ಗೆಲ್ಲ ಗೊತ್ತಿರೋಕೆ ಅವರು ಇವಾಗ ವಿಶ್ವ ನಾಯಕರಾಗಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿ ಯಾಕೆ ಓಟ್ ಹಾಕ್ಬೇಕು ಮೋದಿ ಹೇಳಿದ್ರು, ಮೋದಿ ಬಿಜೆಪಿ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಒಂದೊಂದು ಏನೋ 7-8 ಟೀಮ್ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ. ಆ ಟೀಮ್ ಪ್ರಕಾರ ನಾವೇನು 24 ಜನ ಹೋಗ್ತೀವಿ. ನಾಳೆ ಅವರಿಂದ ದಿನದ ನಮ್ಗೆ ಟಾಸ್ಕ್ ಕೊಟ್ಟಿದ್ದಾರೆ, ಪಾಸಿಬ್ಲಿ ನಾವು 5-6 ದಿನಕ್ಕೆಲ್ಲ ಮುಗಿಸ್ತೀವಿ ಅಂತ ಗ್ಯಾರಂಟಿ ಕೊಟ್ಟು ನಮ್ಮ ಲೀಡರ್ಸ್ ಈಗ ಮುಂದಿನ ಏನಾದರೂ ಇದ್ದರೆ ಅವರೇ ಎಲ್ಲ ಹೇಳ್ತಾರೆ.